ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತೆ ನಿರಾಸೆ. 7ನೇ ವೇತನ ಆಯೋಗ ಜಾರಿ ಮತ್ತೆ ವಿಳಂಬ. ಜೂನ್ 29ರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ನೌಕರರ ಸಿದ್ಧತೆ. ಮೈಸೂರು ಮೂಡ ಹಗರಣ. ಸಿಎಂ ಕುರ್ಚಿ ಮೇಲೆ ಡಬಲ್ ಹಾಕಿದವರಿಂದಲೇ ಹಗರಣ ಬಯಲು. ಸಿಡಿ ಫ್ಯಾಕ್ಟರಿ ಬಂದಾಯಿತು, ಮೂಡ ಫ್ಯಾಕ್ಟರಿ ಶುರುವಾಯಿತು ಎಂದ ಎಚ್ಡಿಕೆ. ಮೂಡ ಹಗರಣ ಬಯಲು ಹಿನ್ನೆಲೆ ಮೈಸೂರು ಡಿಸಿ ರಾಜೇಂದ್ರ ವರ್ಗಾವಣೆ. ಜಿಲ್ಲಾಧಿಕಾರಿ ಬರೆದಿರುವಂತಹ ಪಾತ್ರ ಬೆಳಕಿಗೆ ಬಂದ ಮರುದಿನವೇ ವರ್ಗ. ಲಕ್ಷ್ಮೀಕಾಂತ್ ರೆಡ್ಡಿ ನೂತನ ಡಿಸಿ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮುಂದಿನ 4 ದಿನ ಭಾರಿ ಮಳೆ ಎಚ್ಚರಿಕೆ ಕೊಟ್ಟ ಹವಾಮಾನ ಇಲಾಖೆ. ಕರಾವಳಿ ಭಾಗದಲ್ಲಿ ಮುಂದುವರೆದ ವರುಣನ ಆರ್ಭಟ. ಚಿಲ್ಲರೆ ಕಿರಿಕಿರಿಗಳಿಗೆ ಮುಕ್ತಿ ಹಾಡಲು ಮುಂದಾದ ಕೆಎಸ್ಆರ್ಟಿಸಿ. ಸಾರಿಗೆ ಬಸ್ಗಳು ಇನ್ಮುಂದೆ ಕ್ಯಾಶ್ಲೆಸ್. ಗೂಗಲ್ ಪೇ, ಫೋನ್ ಪೇ ಮೂಲಕ ಪಾವತಿಸುವ ವ್ಯವಸ್ಥೆ ಶೀಘ್ರ ಜಾರಿ.